ಇವತ್ತು ತಮ್ಗೆ ಹೇಳೋದು ನನ್ನ ಬಹಳ ಜನ ಭೇಟಿ ಮಾಡಬೇಕು ಶುಭಾರಸಬೇಕು ಅಂತಿದ್ದೀರಿ ಮುಂದಕ್ಕೆ ನಾನು ನಮ್ಮ ರಾಮನಗರ ಜಿಲ್ಲೆಗೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ವಾರಕ್ಕೊಂದು ದಿನ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀನಿ ನಾನು ಒಂದು ಸೆಪರೇಟ್ ಕಚೇರಿನೇ ನಿಮಗೆ ನಿಗದಿ ಮಾಡ್ತೀನಿ ಎಲ್ಲರ ಮಧ್ಯೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆ ಟೈಮ್ ನಿಮಗೆ ನಿಗದಿ ಆದಂತ ಟೈಮ್ ಅಲ್ಲಿ ನೀವು ಬನ್ನಿ ನಿಮ್ಮ ಹತ್ರನೇ ಕೂತ್ಕೋತೀನಿ ನಿಮ್ಮ ಹತ್ರನೇ ಮಾತಾಡ್ತೀನಿ ನಿಮ್ ಕಷ್ಟ ಸುಖ ಕೇಳ್ತೀನಿ ನನ್ನ ಕೈಲಿ ಆದಂತ ಸಹಾಯ ಮಾಡ್ತೀನಿ ಈ ಮಧ್ಯದಲ್ಲಿ ಕೆಲವು ಕಾಂಟ್ರಾಕ್ಟರ್ ಕೆಲವು ಆಫೀಸರ್ಗಳು ಎಲ್ಲೂ ಇಲ್ಲದೆ ಒಂದು ಗಂಟೆ ಸ್ಥಾನ ಉಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ನೀವು ಬಹಳ ಹುಷಾರಾಗಿರ್ಬೇಕು ನಿಮ್ಗೂ ನಮಗೂ ಸಂಬಂಧ ತಂದಿರೋದು ತಂದಿಡೋದು ನಿಮ್ ಕಾರ್ಯಕರ್ತರು ಮಧ್ಯಕ್ಕೂ ಮಾಡಿದ್ರು ಅವನಿಗೆ ಕೆಲಸ ಮಾಡ್ಕೊಳ್ಳೋದು ಅವನಿಗೆ ಕೆಲಸ ನಾನು ಹೆಣ ಹೊತ್ತು ಅವನು ಪಲ್ಲಕ್ಕಿ ಹೊತ್ತು ಅವನು ಯಾರು ಬರುವುದಿಲ್ಲ ಅಲ್ಲಿ ಯಾರು ನನ್ನ ಕರ್ಕೊಂಡ್ಬಂದು ಬಿಡುದಿಲ್ಲ ಈ ಗನ್ಮೆನ್ ಪಿ ಎಗಳು ಅಷ್ಟೇ ನನಗೆ ಗೊತ್ತಿದೆ ಇವರು ಈ ಗನ್ಮೆನ್ ಪಿ ಎ 50, 100, 500 ಹೊಡೆದ್ರೆ ನಿಮ್ ಹಿಂದಕ್ಕೆ ಹಾಕ್ತಾರೆ ಸುಟ್ಟು ಬಿಟ್ಟು ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ಇದು ಎಲ್ಲಾ ಕಡೆನೂ ನಡೀತಾ ಇರೋಂತ ವಿಚಾರ ನನಗೆ ಅನುಭವ ಏನಿಲ್ಲ ಅವ್ರಿಗೂ ನಾನು ಹೇಳ್ತೀನಿ ನಾನು ನಮ್ ಕ್ಷೇತ್ರದ ಜನ ನಮ್ ಕನಕಪುರ ಜನ ನಮ್ ರಾಮನಗರ್ ಜನ ನಮ್ಗೆ ಈ ಜಿಲ್ಲೆ ಜನ ನಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಅವ್ರಿಗೆ ಹೇಳ್ತೇನೆ ಪ್ರತ್ಯೇಕವಾಗಿ ನನ್ನನ್ನ ಭೇಟಿ ಮಾಡಲಿಕ್ಕೆ ನಿಮ್ಗೆ ಯಾವ ರೀತಿ ಒತ್ತನ ಕೊಡಬೇಕು ಅಂತೇಳಿ ಆದ್ರೆ ನೀವು ಕೆಲವು ಬರ್ಬೋದು ಕೆಲವು ನಂಟರು ಸ್ನೇಹಿತರು ಸಹಾಯ ಮಾಡಿದೀವಿ ಅಂತ ಬರ್ತಾರೆ ಆದ್ರೆ ಎಲ್ಲ ಆಗುದಿಲ್ಲ ಇರೋ ವಿಚಾರ ಹೇಳ್ತಾ ಇದ್ದೀನಿ ಎಲ್ಲನೂ ಆಗುದಿಲ್ಲ ಚೀಫ್ ಮಿನಿಸ್ಟರ್ ಆಗ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಲ್ಲಾ ಕೆಲಸ ಆಯ್ತದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ ಆದ್ರೆ ನಿಮ್ ಅಧಿಕಾರದಲ್ಲಿ ಯಾರು ಮನ್ಸು ಬೇಜಾರು ಮಾಡ್ಕೊಳ್ಕೊಬೇಡಿ ಏನಪ್ಪ ಒಂದ್ ಅರ್ಜಿ ಕೊಟ್ಟು ನಮ್ಗೆ ಅರ್ಜಿ ಆಗ್ಲಿಲ್ಲ ಅವ್ರು ಯಾರ ಸೀಟ್ ಕೇಳ್ದು ಸೀಟ್ ಆಗ್ಲಿಲ್ಲ ಟ್ರಾನ್ಸ್ಫರ್ ಕೇಳ್ದು ಸ್ಯಾಂಡಲ್ ಆಗ್ಲಿಲ್ಲ ಇದೆಲ್ಲ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಯಾವ್ದು ಆಗುದಿಲ್ಲ ಈಗ ನನ್ನ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಅಂತ ನೀವೆಲ್ಲ ಇಷ್ಟು ಓಟ್ ಕೊಟ್ರಿ ಏನ್ ಮಾಡ್ತೀರಿ ಒಂದ್ ತೀರ್ಪು ತೆಗೆದುಕೊಟ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಖರ್ಗೆ ಅವರು ನನಗೇನೋ ಒಂದು ಹಿತವಚನ ಹೇಳಿದ್ರು ನಾನು ಅವ್ರ ಮಾತಿಗೆ ಹಿರಿಯರ ಮಾತಿಗೆ ತಲೆ ಬಾಗ್ಬೇಕಲ್ವಾ ತಾಳ್ಮೆಯಿಂದ ಇರಬೇಕು ಆದ್ರೆ ದೇವರು ನೀವೆಲ್ಲ ಏನು ಆಸೆ ಇಟ್ಕೊಂಡಿದ್ದೀರಿ ಆಸೆ ಯಾವತ್ತೂ ಕೂಡ ಉಸಿ ಆಗುದಿಲ್ಲ ತಾಳ್ಮೆಯಿಂದ ನಾವು ಇರೋಣ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ನಾನು ಬಂದಂತ ಸಂದರ್ಭದಲ್ಲಿ ನನಗೆ ಬಹಳ ಸ್ವಾಗತ ನೀಡಿದ್ದೀರಿ ಶುಭ ಹಾರೈಸಿದ್ದೀರಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೀವಿ ನಾನು ಇವತ್ತು 10 ಪಾಯಿಂಟ್ ಒಂದೇ ಪಾಯಿಂಟ್ ಅಲ್ಲಿ ಬಂದು ಮಾತಾಡಿದ್ರೆ ಯಾರು ಎಲ್ಲಿ ಏನು ಅಂತ ಹೇಳಕ್ ಆಗುದಿಲ್ಲ ಅಂತ ಹೇಳಿ ನಾನು ಇಲ್ಲಿಂದ ಕನಕಪುರ ಟೌನ್ ಸಾಯಂಕಾಲ ಮೈಗ ಕಬ್ಬಾಳು ಸಾತೂರು ದೊಡ್ಡಾರಳ್ಳಿ ಕೋಡಳ್ಳಿ ಹಿಂಗೆಲ್ಲ ಕಡೆ ಒಂದೊಂದು ಗಂಟೆ ಒಂದೂವರೆ ಗಂಟೆ ನಿಂತು ತಮ್ಮನ್ನೆಲ್ಲ ನೋಡಿ ತಮ್ಮನ್ನೆಲ್ಲ ಭೇಟಿ ಮಾಡಿ ತಮ್ಮ ಆಶೀರ್ವಾದವನ್ನ ಕೂಡ ಪಡೆದು ತಮ್ಮ ಏನು ಅಭಿಮಾನವನ್ನ ಸ್ವೀಕಾರ ಮಾಡಿ ನಿಮಗೂ ಕೂಡ ನನಗೆ ನೀವು ಅಭಿನಂದನೆ ಸಲ್ಲಿಸಕ್ಕಿಂತ ಮುಖ್ಯ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಈ ಸಂದರ್ಭದಲ್ಲಿ ಹೇಳಿ ಸೊ ತಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಮುಂದಕ್ಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕೂಡ ಬರ್ತದೆ ಅದರಲ್ಲೂ ಕೂಡ ಅತಿ ಹೆಚ್ಚು ಸೀಟನ್ನ ಗೆದ್ದು ನಾವು ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿ ಬಿಜೆಪಿಯವ್ರ ಮೇಲೆ ದಳದ ಮೇಲೆ ಅವ್ರ ಮೇಲೇನು ನೀವು ಯಾರು ಕೂಡ ಮನಸ್ಸಿಗೆ ನೋಯುವಂತ ಮಾತನ್ನ ಆಡಬಾರದು ಎಲೆಕ್ಷನ್ ಆಯ್ತು ಮುಗೀತು 19,000 18,000 ವೋಟ್ ಬಂದಿದೆ 10% ವೋಟ್ ಮೇಲೆ ಅವ್ರಿಗೆ ಸಿಕ್ಕಿಲ್ಲ 90% ವೋಟ್ ನಿಮ್ ಬಂದಿದೆ ಅವೆರಡು ಸೇರಿದ್ರು 80% ವೋಟ್ ನಿಮ್ ಬಂದಿದೆ ತಾಳ್ಮೆಯಿಂದ ಇರೋಣ ಇನ್ನ 4 ಕೋಟಿ ಸಂಪಾದನೆ ಮಾಡೋಣ ನಿಮ್ ನಮ್ಮಲ್ಲೇ ಭಿನ್ನಾಭಿಪ್ರಾಯವನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಹಳ ಹುಷಾರಾಗಿರಿ ಇಷ್ಟು ಮಾತ್ರ ಹೇಳಿ ಪೊಲೀಸರಿಗೂ ಹೇಳ್ತಾ ಇದ್ದೀನಿ ನಾನು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಯಾರು ಕೂಡ ಇಲ್ಲಿ ದುರಭ್ಯಾಸಗಳು ಇಸ್ಪೀಟು ಜೂಜು ಮತ್ತೊಂದು ಕಳ್ತನ ಈ ವಿಚಾರದಲ್ಲಿ ಬಹಳ ಶ್ರದ್ಧೆಯಿಂದ ಇರಬೇಕು ಯಾವುದು ಕಂಪ್ಲೇಂಟ್ ನನಗೆ ಬರಬಾರದು ನಾನು ಯಾವುದು ಕೂಡ ಏನೇ ಬಂದ್ರು ರಾಜಿ ಮಾಡಿ ಸಮಾಧಾನ ಮಾಡಿ ಹೋಗ್ಬೇಕು ಕೆಲವು ವೈಯಕ್ತಿಕವಾದ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಬಹಳ ಹುಷಾರಾಗಿರ್ಬೇಕು ಬೆಂಗಳೂರಿಗೆ ಹತ್ರ ಇದ್ದೀರಿ ಕಾನೂನು ಇಡೀ ಕ್ಷೇತ್ರದ ಜನತೆ ಇಲ್ಲಿ ಏನ್ ತೀರ್ಪು ನಡೆದ್ರು ನನ್ನ ಮೇಲೆ ಅದು ರಿಫ್ಲೆಕ್ಟ್ ಆಗ್ತದೆ ಕನಕಪುರದ ಮೇಲೆ ಬಹಳ ಅವಮಾನ ಬಂದಂಗೆ ಆಗ್ತದೆ ಸೊ ಎಲ್ಲರೂ ಹೇಳಿದೀನಿ ಲಂಚ ಲಂಚಕ್ಕೆ ಅದಕ್ಕೊಂದು ಕೊನೆ ಆಗ್ಬೇಕು ತಾಲೂಕ್ ಆಫೀಸರ್ ಹೇಳ್ತಾ ಇದ್ದೀನಿ ಪಂಚಾಯತಿ ಆಫೀಸರ್ ಹೇಳ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಹೇಳ್ತಾ ಇದ್ದೀನಿ ಇದಕ್ಕೊಂದು ಕೊನೆ ಆಗ್ಬೇಕು ಆ ಶುದ್ಧ ನಾವು ಈ 40% ಕಮಿಷನ್ ವಿರುದ್ಧ ಹೋರಾಟವನ್ನ ಮಾಡ್ಕೊಂಡು ಬಂದವರು
ಕಾನೂನು ಬಾಹಿರವಾಗಿ ಏನೇ ಇದ್ರೂ ಕಾನೂನು ಚೌಕಟ್ಟಿನಲ್ಲಿ ನಾವು ಸಹಾಯ ಮಾಡಬೇಕು. ಕಾನೂನು ಬಾಹಿರವಾಗಿ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಬಾರದು. ನಿಮಗೆ ಎಲ್ಲ ಸಮಯ ಪ್ರಕ್ರಿಯೆಯಲ್ಲಿ ಕಾನೂನು ಪ್ರಜ್ಞೆಯಲ್ಲಿ ತಾಳ್ಮೆಯಲ್ಲಿ ತಾಳ್ಮೆ ಸಮಯ ಪ್ರಜ್ಞೆ ಕಾನೂನು ಪ್ರಜ್ಞೆ ಮೂರು ಇದ್ರೆ ಮುಂದಿನ ಹಾದಿಗಳು ನಮಗೆ ಬಹಳ ಸುಗಮವಾಗಿ ಆಗ್ತದೆ. ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗಬಾರದು. ಸೈಟ್ ಹಂಚೋದು ಇರ್ಬೋದು, ಜಮೀನ್ ಹಂಚೋದು ಇರ್ಬೋದು, ಯಾವುದೇ ಇರ್ಬೋದು ಮಾಡಬೇಕು. ಆಮೇಲೆ ಕೊನೆಗೆ ದೇವಸ್ಥಾನದ ವಿಚಾರ ದೇವರು ಸದ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ಎಲ್ಲ ಸೇರ್ಕೊಂಡು ನೀವೇ ನಿಮ್ದೇನು ಸಮಿತಿ ಇದೆ ಅದಕ್ಕೇನು ಶಕ್ತಿ ಕೊಡಬೇಕು ನಾನು ಮಾಡ್ತೀನಿ. ಹಣ ಏನಿದೆ ಅದನ್ನು ಕೂಡ ಖರ್ಚು ಮಾಡಿಕೊಂಡು ಮುಂದಕ್ಕೆ ಒಳ್ಳೆ ಜೀವನೋದ್ರವನ್ನು ಮಾಡುವಂತ ಕೆಲಸ ನಡೀಲಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ.